ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಂದರೆ, ನಮ್ಮ ಒಂದು ವಾಟ್ಸಪ್ನಲ್ಲಿ ಯಾವುದೇ ವಿಡಿಯೋಗಳನ್ನು ಕಳಿಸಿದ್ರು ಮತ್ತು ಯಾವುದೇ ವಿಡಿಯೋಗಳನ್ನು ಸ್ಟೇಟಸ್ಸಲ್ಲಿಟ್ಟರು ಅದು ಲೋ ಕ್ವಾಲಿಟಿಯಾಗಿ ಬರುತ್ತೆ. ಆದರೆ ನಾನು ಇವತ್ತು ಹೇಳ್ಕೊಡೋ ಟ್ರಿಕ್ನಿಂದ ನೀವು ಹೈ ಕ್ವಾಲಿಟಿ ವಿಡಿಯೋಗಳನ್ನು ನಿಮ್ಮ ವಾಟ್ಸಪ್ನಲ್ಲಿ ಕಳಿಸ್ಕೋಬೋದು ಮತ್ತು ಹೈ ಕ್ವಾಲಿಟಿ ವಿಡಿಯೋಗಳನ್ನು ನಿಮ್ಮ ಸ್ಟೇಟಸ್ಸಿಗೂ ಇಟ್ಕೋಬೋದು. ಫಾರ್ ಎಕ್ಸಾಂಪಲ್, ಇದೇ ವಿಡಿಯೋನ ನನ್ನ ಸ್ಟೇಟಸ್ಸಿಗೆ ಇಟ್ಟಿದ್ದೀನಿ, ನೋಡಿ ಎಷ್ಟು ಕ್ಲಿಯರ್ ಆಗಿ ಇದೆ ಅಂತ. ಸೊ ಈ ರೀತಿ ನೀವು ನಿಮ್ಮ ಮೊಬೈಲ್ನಲ್ಲಿ ಹೈ ಕ್ವಾಲಿಟಿ ವಿಡಿಯೋಗಳನ್ನು ನಿಮ್ಮ ಸ್ಟೇಟಸ್ಸಾಗಿ ಇಡಬೇಕು ಅಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಫಸ್ಟು ನೀವೇನು ಮಾಡಬೇಕಪ್ಪ ಅಂದರೆ, ಇಲ್ಲಿ ಟಾಪ್ ರೈಟ್ ಸೈಡಲ್ಲಿ ಮೂರು ಚುಕ್ಕೆ ಕಾಣಿಸ್ತಿದ್ದಲ್ಲ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ವಾಟ್ಸಪ್ ವೆಬ್ಬನ್ನು ಓಪನ್ ಮಾಡ್ಕೊಳ್ಳಿ. ಅದನ್ನು ಹಾಗೆ ಇಟ್ಕೊಳ್ಳಿ. ಈಗ ನಿಮ್ಮ ಬಳಿ ಇನ್ನೊಂದು ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಕಂಪ್ಯೂಟರ್ ಯಾವುದೇ ಇದ್ದರೂ ಅದರಲ್ಲಿ ಕ್ರೋಮ್ ಬ್ರೌಸರ್ ಓಪನ್ ಮಾಡಿಕೊಂಡು ಅದರಲ್ಲಿ ವೆಬ್ ಡಾಟ್ ವಾಟ್ಸಪ್ ಡಾಟ್ ಕಾಮ್ನ ಟೈಪ್ ಮಾಡಿ ಎಂಟರ್ ಕೊಡಿ. ಕರೆಕ್ಟಾಗಿ ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ, ವೆಬ್ ಡಾಟ್ ವಾಟ್ಸಪ್ ಡಾಟ್ ಕಾಮ್. ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅದೇ ರೀತಿ ಅದನ್ನು ನಿಮ್ಮ ಒಂದು ಕ್ರೋಮ್ ಬ್ರೌಸರ್ನಲ್ಲಿ ಓಪನ್ ಮಾಡ್ಕೊಳ್ಳಿ, ಇನ್ನೊಂದು ಮೊಬೈಲ್ನಲ್ಲಿ ಅಥವಾ ಲ್ಯಾಪ್ಟಾಪ್ನಲ್ಲಿ. ಓಪನ್ ಆದಮೇಲೆ ಮೊಬೈಲ್ನಲ್ಲಿ ಓಪನ್ ಆದರೆ ಅಲ್ಲಿ ಟಾಪ್ ರೈಟ್ ಸೈಡಲ್ಲಿ ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ಡೆಸ್ಕ್ಟಾಪ್ ಸೈಟ್ ಅಂತ ಇರುತ್ತೆ. ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ವೇಳೆ ನೀವು ಲ್ಯಾಪ್ಟಾಪ್ ಯೂಸ್ ಮಾಡಿದ್ರೆ ಈ ಆಪ್ಷನ್ ಬೇಕಾಗಿಲ್ಲ. ಸೊ ಈ ರೀತಿ ಕ್ಲಿಕ್ ಮಾಡಿ ಓಪನ್ ಆಗಿದ್ದು ನಿಮ್ಮ ಮೈನ್ ವಾಟ್ಸಪ್ಪಲ್ಲಿ ವಾಟ್ಸಪ್ ಬಂತಲ್ಲ, ಸೊ ಅದು ಬಂದುಬಿಟ್ಟು ಇಲ್ಲಿ ಬರುತ್ತೆ. ಬಟ್ ನೀವು ಒಂದು ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಬೇಕು ನಿಮ್ಮ ಒಂದು ವಾಟ್ಸಪ್ ಯೂಸ್ ಮಾಡೋ ಮೊಬೈಲ್ನಲ್ಲಿ. ಸೊ ಇದನ್ನು ಝೂಮ್ ಮಾಡ್ಕೊಳ್ಳೋಣ. ಈಗ ವಾಟ್ಸಪ್ ತೋರಿಸ್ಕೊಟ್ನಲ್ಲ ಸ್ಕ್ಯಾನ್ ಮಾಡೋದು, ಸೊ ಅದನ್ನು ನೀವು ಈ ಒಂದು ಕೋಡನ್ನು ಸ್ಕ್ಯಾನ್ ಮಾಡ್ಕೋಬೇಕು ನಿಮ್ಮ ಒಂದು ಮೈನ್ ವಾಟ್ಸಪ್ ಇರೋ ಮೊಬೈಲ್ನಲ್ಲಿ. ಈಗ ಬ್ರೌಸರ್ನಲ್ಲಿ ಸೊ ವಾಟ್ಸಪ್ ಬಂದುಬಿಟ್ಟು ಓಪನ್ ಆಗಿದೆ. ನಿಮಗೆ ಯಾರಿಗಾದರೂ ಒಂದು ಕಾಂಟ್ಯಾಕ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಮೇಲ್ ನೋಡಿದ್ರೆ ಅಂದರೆ ಟಾಪ್ ಸೈಡ್ ಟಾಪಲ್ಲಿ ಅಟ್ಯಾಚ್ಮೆಂಟ್ ಥರ ಸಿಂಬಲ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ಫೋಟೋ ಅಥವಾ ವಿಡಿಯೋ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಇಲ್ಲಿ ಡೌನ್ಲೋಡ್ಸ್ ಅಥವಾ ಯಾವ್ದಾರ ರೀಸೆಂಟ್ ಅಂತ ಇರುತ್ತೆ, ಸೊ ಅಲ್ಲಿ ಬಂದುಬಿಟ್ಟು ನೀವು ಯಾವ ವಿಡಿಯೋನ ಹೈ ಕ್ವಾಲಿಟಿಯಲ್ಲಿ ಸ್ಟೇಟಸ್ಸಿಗೆ ಇಟ್ಕೋಬೇಕು ಅಂತ ಅಂದ್ಕೊಂಡಿರ್ತೀರೋ, ಸೊ ಅದನ್ನು ಶೇರಿಟಲ್ಲಿ ಅಥವಾ ವಾಟ್ಸಪ್ ಡಾಕ್ಯುಮೆಂಟ್ಸಲ್ಲಿ ಇನ್ನೊಬ್ಬರಿಗೆ ಕಳಿಸ್ಕೊಬಿಡಿ, ಅಂದರೆ ಇನ್ನೊಂದು ಮೊಬೈಲಿಗೆ ಕಳಿಸ್ಕೊಂಬಿಡಿ. ಸೊ ಸೆಲೆಕ್ಟ್ ಮಾಡೋಕ್ಕೆ ಈಸಿ ಇರುತ್ತೆ. ಸೊ ಆ ಒಂದು ಫೈಲನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಸೆಂಡ್ ಮಾಡಿದ್ರಿ ಅಂದರೆ ಫುಲ್ ಕ್ವಾಲಿಟಿಯಲ್ಲಿ ಸೆಂಡ್ ಆಗುತ್ತೆ. ಸೊ ಅದು ಫುಲ್ಲಾಗಿ ಅಪ್ಲೋಡ್ ಆಗೋವರೆಗೂ ವೆಯ್ಟ್ ಮಾಡಿ, ತುಂಬ ಲೇಟ್ ಆಗುತ್ತೆ. ಯಾಕಪ್ಪ ಅಂದರೆ ಅದು ಹೈ ಕ್ವಾಲಿಟಿಯಲ್ಲಿರುತ್ತಲ್ವಾ, ಸೊ ಅದಕ್ಕೋಸ್ಕರ ತುಂಬ ಲೇಟ್ ಆಗುತ್ತೆ. ಸೊ ಇನ್ನೊಂದು ಫೋನ್ ಅಥವಾ ಕಂಪ್ಯೂಟರ್ನಲ್ಲಿ ವಾಟ್ಸಪ್ ವೆಬ್ಬನ್ನು ಯೂಸ್ ಮಾಡಿಕೊಂಡು ಯಾರ ಕಾಂಟ್ಯಾಕ್ಟಿಗೆ ವಿಡಿಯೋ ಕಳಿಸಿದ್ರು, ಸೊ ಆ ಒಂದು ಕಾಂಟ್ಯಾಕ್ಟ್ನ ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಆ ಒಂದು ವಿಡಿಯೋನ ಸೈಜನ್ನು ನೋಡ್ಕೊಬೋದು, 18 MB ಇದೆ ಅಂತ. ಸೊ ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಡೌನ್ಲೋಡ್ ಆದಮೇಲೆ ಇದರ ಒಂದು ಕ್ವಾಲಿಟಿ ಬಂದುಬಿಟ್ಟು ಆ ಒಂದು ಕ್ವಾಲಿಟಿನ ಹೇಗೆ ಕಳಿಸಿದ್ರು ಅದೇ ಸೇಮ್ ಕ್ವಾಲಿಟಿ ಇರುತ್ತೆ, ನೀವು ಬೇಕಾದರೆ ನೋಡ್ಕೋಬೋದು. ಸೊ ವಿಡಿಯೋನ ಇನ್ನೂ ಡೌನ್ಲೋಡ್ ಆಗಿಲ್ಲ, ವೆಯ್ಟ್ ಮಾಡೋಣ. ಸೊ ಡೌನ್ಲೋಡ್ ಆದಮೇಲೆ ತೋರಿಸ್ತೀನಿ, ಇಷ್ಟು ಫಾಸ್ಟಾಗಿ ಡೌನ್ಲೋಡ್ ಆಗ್ತಿದೆ, ಪರವಾಗಿಲ್ಲ. ಓಕೆ, ಸೊ ನೀವಿಲ್ಲಿ ನೋಡ್ಕೊಬೋದು 21 ಸೆಕೆಂಡ್ ಇದ್ದು 18 MB ಇದೆ. ಕ್ವಾಲಿಟಿನೂ ನೀವು ನೋಡ್ಕೋಬೋದು ಎಷ್ಟು ಚೆನ್ನಾಗಿದೆ ಅಂತ. ಓಕೆನಾ, ಇಷ್ಟು ಕ್ವಾಲಿಟಿ ಇದೆ. ಜಸ್ಟ್ ಇದನ್ನು ನಾವು ಫುಲ್ ಕ್ವಾಲಿಟಿಯಲ್ಲಿ ಈಗ ವಿಡಿಯೋನ ಸೆಂಡ್ ಮಾಡ್ಕೊಂಡಿದ್ವಿ. ಇದನ್ನು ಫುಲ್ ಕ್ವಾಲಿಟಿಯಲ್ಲಿ ನಾವು ವಾಟ್ಸಪ್ ಸ್ಟೇಟಸ್ಸಿಗೆ ಇಡಬೇಕಂದ್ರೆ ಜಸ್ಟು ಇಲ್ಲಿ ಫಾರ್ವರ್ಡ್ ಬಟನ್ ಇದೆಯಲ್ಲ, ಅಲ್ಲಿಲ್ಲ ಅಂದರೆ ವಿಡಿಯೋನ ಒತ್ತಿಟ್ಕೊಳ್ಳಿ ಒಂದು ನಿಮಿಷ. ವಿಡಿಯೋನ ಒತ್ತಿಟ್ಕೊಂಡು ಇಲ್ಲಿ ಫಾರ್ವರ್ಡ್ ಬಟನ್ ಇದೆಯಲ್ಲ, ಸೊ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಮೈ ಸ್ಟೇಟಸ್ಸಿಗೆ ಅಂತ ಇದೆಯಲ್ಲ, ಸೊ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಸೆಂಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಫುಲ್ ಕ್ವಾಲಿಟಿಯಲ್ಲಿ ವಿಡಿಯೋ ಬಂದುಬಿಟ್ಟು ಆವಾಗಲೇ ಅಪ್ಡೇಟ್ ಆಗಿಬಿಡುತ್ತೆ. ಸೊ ನೀವಿಲ್ಲಿ ನೋಡ್ಕೋಬೋದು ಜಸ್ಟ್ ನೋವು ಅಂತ ಬರ್ತಾ ಇದೆ, ಈಗ ಅಪ್ಲೋಡ್ ಆಗಿದೆ, ಫುಲ್ ಕ್ವಾಲಿಟಿಯಲ್ಲಿ ಇದೆ. ಸೊ ಇದು ನಾನು ಆಲ್ರೆಡಿ ಟ್ರೈ ಮಾಡಿದ್ದೆ ಫುಲ್ ಕ್ವಾಲಿಟಿಯಲ್ಲಿ ಅಪ್ಲೋಡ್ ಮಾಡೋಕ್ಕೆ, ಇದು ಫುಲ್ ಕ್ವಾಲಿಟಿಯಲ್ಲಿ ಬಂದಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ಕೂಡ ನಾನು ಫುಲ್ ಕ್ವಾಲಿಟಿಯಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ, ಇದು ವರ್ಕಿಂಗ್ ಅಪ್ಪ, ಏನು ಸುಳ್ಳು ಅಲ್ಲ. ಓಕೆನಾ, ನೀವು ಕರೆಕ್ಟಾಗಿ ವಿಡಿಯೋ ನೋಡ್ಕೊಂಡು ಮಾಡಿದ್ರೆ ಈ ರೀತಿ ನೀವು ಫುಲ್ ಕ್ವಾಲಿಟಿಯಲ್ಲಿ ಹೈ ಕ್ವಾಲಿಟಿಯಲ್ಲಿ ಸ್ಟೇಟಸನ್ನು ಇಟ್ಕೋಬಹುದು.